ತಾವು ಎಲ್ಲರಿಗೂ ನ್ಯಾಯ ಒದಿಸ್ಕೊಡುವಂಥದ್ದು ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿ. ಅದಕ್ಕೆ ಬೇಕಾದಂಥ ಎಲ್ಲ ಚಿಂತನೆಗಳು ನಡೆದಿದೆ, ಎಲ್ಲ ಎಕ್ಸ್ಪರ್ಟ್ ಜೊತೆಗಳು ಚರ್ಚೆ ಮಾಡ್ತಾ ಇದ್ದೇನೆ. ಎಲ್ಲ ಸಮೂಹಕ್ಕೆ ನ್ಯಾಯ ಒದಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ನನಗೆ ಈ ಸವಾಲುಗಳು ಬಂದಾಗ ಖುಷಿಯಾಗುತ್ತೆ, ಎದುರಿಸಬೇಕು ಅನ್ನೋವಂಥದ್ದು ಶಕ್ತಿ ಜಾಸ್ತಿ ಆಗುತ್ತೆ. ಇದರ ಅನೇಕ ಜ್ವಲಂತ ಸಮಸ್ಯೆಗಳಿದ್ದನ್ನು ಕೇಳೋದಕ್ಕೆ ಅಧಿಕಾರ ಇದೆ, ಹಕ್ಕಿದೆ, ಅದನ್ನ ಬಗೆಹರಿಸುವಂಥದ್ದು ನನ್ನ ಜವಾಬ್ದಾರಿ. ಆ ದಿಕ್ಕಿನಲ್ಲಿ ಮುಖ್ಯಮಂತ್ರಿ ನನ್ನ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಬಾರಲ್ಲ ಕೂಡ ಗಲಾಟೆ ಮಾಡಿಕೊಂಡು ಅವರ ಮಾಜಿ ಎಂ ಎಲ್ ಎ ಯಾರು ನೋಡಿ, ಭಾಳ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಹೋರಾಟಗಳು, ಮೀಸಲಾತಿ ಬಗ್ಗೆ ಚರ್ಚೆಗಳು ಸಾಕಷ್ಟು ಆಗ್ತಾ ಇದೆ. ನಾನು ಒಂದು ಮಾತ್ರ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛಪಡ್ತೇನೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಾಜಗಳ, ಸಮುದಾಯಗಳ, ಮಠಮಾನ್ಯಗಳಿಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಯಾರು ಇದ್ದರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾತ್ರ. ಹಾಗಾಗಿ ಈ ರೀತಿ ಗಂಭೀರವಾದಂಥ ವಿಷಯಗಳನ್ನು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಿಕೊಂಡು ಯಡಿಯೂರಪ್ಪನವರಿಗೆ ಸವಾಲಾಗ್ತಕ್ಕಂಥ ಕೆಲಸ ಕಾಶಪ್ಪನವ್ರು ಮಾಡಬಾರ್ದು. ಯಾರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕು ಅವ್ರ ಯೋಗ್ಯತೆ ತಕ್ಕಂಗೆ ಮಾತಾಡಬೇಕಾಗ್ತದೆ. ಅದನ್ನು ಇಷ್ಟಂತೂ ಒಂದು ಮಾತ್ರ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ರಾಜ್ಯದಲ್ಲಿ ಅನೇಕ ಸಮುದಾಯಗಳು, ಅದು ಎಸ್ ಟಿ ಸಮುದಾಯ ಇರ್ಬೋದು, ಕುರುಬ ಸಮುದಾಯ ಇರ್ಬೋದು, ಅಥವಾ ಪಂಚಮಸಾಲಿ ಅಥವಾ ವೀರಶೈವ ಲಿಂಗಾಯತ ಸಮುದಾಯ ಇರ್ಬೋದು, ಎಲ್ಲ ಸ್ವಾಮೀಜಿಗಳ ಎಲ್ಲ ಸಮಾಜಗಳ ಬಗ್ಗೆ ನಾವು ಕೂಡ ಹೆಚ್ಚು ಗೌರವನ ಇಟ್ಕೊಂಡಿರ್ತಕ್ಕಂಥವ್ರು. ಯಾರಿಂದನಾದ್ರ ಬಗ್ಗೆ ಕಲಿಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಚರ್ಚೆನ ಮಾಡ್ತಾ ಇದ್ದಾರೆ, ತಜ್ಞರ ಜೊತೆ ಚರ್ಚೆನ ಮಾಡ್ತಾ ಇದ್ದಾರೆ, ಎಲ್ಲದಕ್ಕೂ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ನೋಡಿ, ನಾನು ಹೇಳಿದ್ನಲ್ಲ ಆಗ್ಲೇ, ಇವತ್ತು ಎಲ್ಲ ಸಮುದಾಯಗಳು ಒಪ್ತಕ್ಕಂಥ ನಾಯಕರದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಹಾಗೆ ಅದೇ ರೀತಿ ಯಡಿಯೂರಪ್ಪನವರು ಕೂಡ ಎಲ್ಲ ಸಮುದಾಯಗಳಿಗೆ ವಿಶ್ವಾಸವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ನಾಯಕರು. ಅಂಥ ಅವಶ್ಯಕತೆ ಯಡಿಯೂರಪ್ಪನವ್ರಿಗಾಗಲಿ, ಭಾರತೀಯ ಜನತಾ ಪಾರ್ಟಿಗಾಗಲಿ, ನಮಗಾಗಲಿ ಅವಶ್ಯಕತೆ ಇಲ್ಲ. ಈ ರೀತಿ ಇನ್ನು ಅನಾವಶ್ಯಕವಾಗಿ, ಯಾಕಂದರೆ ಅಲ್ಲಿ ಬಂದಿರ್ತಕ್ಕಂಥವ್ರು ಕೂಡ ಭಾಳ ಹಿರಿಯ ಶ್ರೀಗಳು ಇರ್ತಕ್ಕಂಥವ್ರು, ಅವ್ರದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕ್ಕೋಸ್ಕರ ಬಂದಿದ್ದಾರೆ. ಹಾಗಾಗಿ ಈ ರೀತಿ ನಾವು ಅಂಥ ಹಿರಿಯ ಸ್ವಾಮೀಜಿಗಳ ಬಗ್ಗೆ ಈ ಥರ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ನೋಡಿ, ಇವತ್ತು ಅವ್ರ ಸಂಸ್ಕೃತಿಗಳು ಏನು ಅಂತ ಇದರಲ್ಲೇ ಗೊತ್ತಾಗ್ತದೆ. ಯಾಕಂದರೆ ಭಾಳ ಗಂಭೀರವಾದಂಥ ವಿಷಯ. ನಾನು ಎಲ್ಲರೂ ಕೂಡ, ನಾನು ಮಾಧ್ಯಮಗಳ ಮೂಲಕ ನಾನು ಎಲ್ಲರೂ ಕೂಡ ನಾನು ಕೈಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ. ಇಂಥ ಗಂಭೀರವಾದ ವಿಷಯವನ್ನು ಇವತ್ತು ಪಂಚಮಸಾಲಿ ಜಗದ್ಗುರುಗಳು ಇರ್ಬೋದು, ಬೇರೆ ಬೇರೆ ಮಠಾಧೀಶರು ಇರ್ಬೋದು, ಅವರವರ ಆದಂಥ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ, ತಪ್ಪೇನಿಲ್ಲ. ನಾ ಅವರವರ ಸಮುದಾಯಗಳಿಗೆ, ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಥವಾ ಹಕ್ಕು ಕೇಳ್ತಕ್ಕಂಥದ್ದು ಯಾವುದು ಕೂಡ ತಪ್ಪಲ್ಲ. ಆದರೆ ಇದ್ರ ಮಧ್ಯೆ ಈ ರೀತಿ ಹೇಳಿಕೊಳ್ಳೋನ ಕೊಡೋದ್ರ ಮೂಲಕ ಸಮಾಜಗಳ ಮಧ್ಯೆ ಬೇರೆ ಬೇರೆ ಜಾತಿಗಳ ಬಗ್ಗೆ ಹೊಡಿತಕ್ಕಂಥ ಕೆಲಸ ಯಾವುದು ಕೂಡ ನಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಮ್ಮೆಲ್ಲರದ್ದು ಕೂಡ ಒಂದು ಜವಾಬ್ದಾರಿ ಇದೆ. ಇವತ್ತು ವೀರಶೈವ ಲಿಂಗಾಯತ ಸಮುದಾಯ ಅಂತಂದರೆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಮಾಜ, ಜೊತೆಗೆ ಇವತ್ತು ಎಲ್ಲ ಸಮುದಾಯಗಳು ಕೂಡ ಒಗ್ಗಟ್ಟಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇದನ್ನು ಅಡ್ಡದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಕಾಶಪ್ಪನವ್ರು ಇರ್ಬೋದು, ಯಾರು ಕೂಡ ಮಾಡಬಾರ್ದು ಅಂತೇಳಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡಿದ್ದೀನಿ. ಕೆಲವರಿಗೆ ಉಂಡ ಅನ್ನ ಕರಗೋದಿಲ್ಲ, ಹಾಗಾಗಿ ಅನಾವಶ್ಯಕವಾಗಿ ನನ್ನ ಹೆಸರನ್ನು ತೆಗೆದುಕೊಳ್ಳೋಂಥ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ. ಆದರೆ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛಪಡ್ತೇನೆ, ಇವತ್ತು ನಾನೊಬ್ಬ ರಾಜ್ಯದ ಉಪಾಧ್ಯಕ್ಷನಾಗಿ